ವೆಲ್ಕಮ್ ಟು ಸುವಿಹ ಕನ್ನಡ. ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿವ್ಯೂ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ನಿನ್ನೆ ಪ್ರತಾಪ್ ಅವರು ಸಿಚುವೇಶನ್ ನೋಡಿದ್ರೆ ತುಂಬಾನೇ ಅಳು ಬರ್ತಾ ಇತ್ತು. ಮತ್ತೆ ಅವ್ರು ಹೋಗಿ ಬಾತ್ರೂಮ್ ಅಲ್ಲಿ ಹತ್ರಲ್ಲ, ಆಗ ಅಂತೂ ಸಿಕ್ಕಾಪಟ್ಟೆನೆ ಹತ್ತಿದ್ದೀವಿ, ನಾನಂತಲ್ಲ ನೀವೆಲ್ಲರೂ ಕೂಡ ಹತ್ತಿದ್ದೀರಾ, ಆ ಥರ ನಡ್ಸ್ಕೊಳ್ತಿದ್ದಾರ ಬಿಗ್ ಬಾಸ್ ಮನೆಯಾಗ. ಈ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ರತ್ ಅವರು ಅವತ್ತು ಸ್ವಲ್ಪ ಕಣ್ಣೀರು ಹಾಕಿದ್ರ ಅಂತ ಹೇಳಿ ಬಿಗ್ ಬಾಸ್ ಅವ್ರಿಗೆ ಸಮಾಧಾನ ಮಾಡಿದ್ರು. ಆದರೆ ಪ್ರತಾಪ್ ಅವ್ರು ಅಳೋದು, ಅವ್ರಿಗೆ ಅವಮಾನ ಮಾಡೋದು ಬಿಗ್ ಬಾಸಿಗೆ ಕಾಣ್ತಿಲ್ವಾ? ಕಂಡ್ರು ಸುಮ್ಮನೆ ಇದ್ದಾರಾ? ಯಾಕೆ ಸುಮ್ಮನಿದ್ದಾರಾ ಅದು ಗೊತ್ತಾಗ್ತಿಲ್ಲ. ಮತ್ತೆ ನೋಡೋಣ, ಮತ್ತೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಆದರೂ ಸಮಾಧಾನ ಮಾಡ್ತಾರಾ, ಅಥವಾ ಅವಮಾನ ಮಾಡೋರಿಗೆ ಏನಾದರೂ ಪನಿಷ್ಮೆಂಟ್ ಕೊಡ್ತಾರಾ, ಅಥವಾ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರಾ? ಮತ್ತೆ ಇನ್ನೊಂದು ವಿಚಾರ, ಈ ವಿನಯ್ ಅವ್ರು ಇದಾರಲ್ಲ, ಪ್ರತಾಪ್ ಅವ್ರಿಗೆ ಅವಮಾನ ಮಾಡಿದ್ರು. ಅವರು ಹೊರಗಡೆ ಹೀರೋ ಆಗಿರ್ಬೋದು, ಎಷ್ಟೋ ಜನ ಹೀರೋ ಅಂತ ಹೇಳಿ ಮೆಚ್ಕೊಂಡಾರ, ಆದರೆ ಬಿಗ್ ಬಾಸ್ ಮನೆಯಾಗ ವಿಲನ್ ಆಗ್ಲಕತ್ತಾರ. ಈ ವಿಲನ್ ಆಗಿದ್ರು ಓಕೆ, ಬಟ್ ಇಂಥ ವಿಚಾರಕ್ಕೆ ವಿಲನ್ ಆಗಬಾರ್ದು. ನೀನು ಟಾಸ್ಕ್ ಆಡಿ, ನೀನು ಟಾಸ್ಕ್ನಲ್ಲಿ ಪೈಪೋಟಿ ಐತೆ, ಅವಾಗ ನೀನು ವಿಲನ್ ಥರ ಬಿಹೇವ್ ಮಾಡು ನಡೀತದ? ಒಬ್ಬ ಅಮಾಯಕ ಮನುಷ್ಯನ ಇಟ್ಕೊಂಡು ಈ ಥರ ಕಿಂಡಲ್ ಮಾಡಕತ್ತಿರಲ್ಲ, ಸರಿ ಕಾಣವಲ್ತು. ಮತ್ತು ನೀವೇನಂದ್ರಿ, ಡ್ರೋನ್ನ ಮುರಿದು ಹಾಕ್ತೀರಾ? ನಿಮಗೆ ಆ ಮಾತು ಹೇಳೋಕ್ಕಾದರೂ ಲಾಯಕ್ಕಿದ್ದೀರಾ ನೀವು? ನೀವು ಒಂದು ಕಂಟೆಸ್ಟೆಂಟ್ ಆಗಿ ಆಡಕ್ಕೆ ಹೋಗಿರಿ, ಆಡ್ರಿ ಸುಮ್ಮನೆ. ಅವ್ರ ಪರ್ಸ್ನಲ್ ವಿಚಾರ ಯಾಕೆ ಮಾತಾಡಕತ್ತೀರಿ? ಮತ್ತು ಆಮೇಲೆ ಅಡುಗೆ ಮಾಡಬೇಡ ನೀನು, ನೀನು ಸರಿಗಿಲ್ಲ, ಕ್ಲೀನಾಗಿರಲ್ಲ, ನೀ ಸ್ನಾನ ಮಾಡಿ ಅಡುಗೆ ಮಾಡ್ತಿದ್ದೆ ಅಂತೆಲ್ಲ ಕೇಳಕತ್ತೀರಿ. ಇದರಿಂದ ಎಷ್ಟು ಅವಮಾನ ಆಗ್ತದ ಅವ್ರಿಗೆ, ಎಷ್ಟು ಬೇಜಾರಾಗ್ತದ ನೋಡಿದವ್ರು, ನಮಗೆ ಇಷ್ಟು ಬೇಜಾರಾಗ್ಲಕ್ಕತ್ತದ. ಮತ್ತು ಇನ್ನು ಪ್ರತಾಪ್ ಅವ್ರಿಗೆ ಎಷ್ಟು ಬೇಜಾರಾಗಿರ್ತದ? ಇನ್ನು ಈ ತುಕಾಲಿಗ ಎಷ್ಟು ಉಗಳಿದ್ರು ಬುದ್ಧಿನೇ ಬರೋವಲ್ತು. ಬಂದು ಪ್ರಥಮ್ ಸರ್ ಅಂದರೆ ಲಾರ್ಡ್ ಪ್ರಥಮ್ ಆಗಿ ಬಂದು ಎಲ್ಲರೂ ಅಭಿಪ್ರಾಯ ಕೂಡ ಹೇಳಿ, ನೀನು ಹಿಂಗಿದೀಯ ಚೇಂಜ್ ಆಗಂತೆಲ್ಲ ಹೇಳಿದ್ರು ಕೂಡ ಅದನ್ನು ತಲೆಗೆ ಹಾಕೊಳ್ತಿಲ್ಲ. ಇನ್ನು ಈ ಮನುಷ್ಯ ಏನು ಚೇಂಜ್ ಆಗ್ತಾನ ನೋಡೋಣ, ಮತ್ತೆ ಮುಂದಿನ ದಿನಗಳೆಲ್ಲ ಚೇಂಜ್ ಆಗ್ತಾನ ಇಲ್ಲ ಅಂಥೇಳಿ. ಫ್ರೆಂಡು ಫ್ರೆಂಡ್ ಅಂತ ಹೇಳಿದ ಲಾರ್ಡ್ ಪ್ರಥಮ್ ಅವ್ರು ಬಂದಾಗ, ನನ್ನ ಫ್ರೆಂಡು ಪ್ರತಾಪ್ ಅಂತ ಹೇಳಿದರು. ಪ್ರತಾಪ್ ಫ್ರೆಂಡ್ ಅಂದರೆ ನೀವು ಈ ಥರ ಮಾಡ್ತೀರಾ? ನಿಮಗೆ ನಿಜವಾಗ್ಲೂ ಪ್ರತಾಪ್ ಅವ್ರ ಬಗ್ಗೆ ಫ್ರೆಂಡ್ಶಿಪ್ ಇದೆಯಾ, ಅಥವಾ ಸುಮ್ಮನೆ ಬಾಯಿ ಮಾತಿಗೆ ಫ್ರೆಂಡ್ ಫ್ರೆಂಡ್ ಅಂತ ಹೇಳ್ತೀರಾ? ಫ್ರೆಂಡ್ ಆಗಿದ್ದರೆ ಈ ಥರ ಬೆನ್ನಿಗೆ ಚೂರಿ ಹಾಕ್ತಿದ್ದಿಲ್ಲ, ಅವ್ರ ಮುಂದೆ ಒಂಥರ ಸ್ವೀಟಾಗಿ ಮಾತಾಡೋದು, ಅವ್ರ ಹಿಂದಗಡೆ ಈ ಥರ ವರ್ಸ್ಟಾಗಿ ಮಾತಾಡೋದು, ಇದೆಲ್ಲ ಸರಿ ಕಾಣಿಸ್ತಿಲ್ಲ ನಮಗಂತೂ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಸಕ್ಕರೆ ಥರ ಸ್ವೀಟಾಗಿ ಯಾರು ಮಾತಾಡ್ತಾರ ಅವ್ರ ಮಾತು ನಂಬಕ್ಕೆ ಹೋಗಬಾರ್ದು. ಈ ತುಕಾಲಿ ಕೂಡ ಹಂಗೆ ಇದ್ದಾರ, ಹೊರಗಡೆ ಒಂಥರ ಇದ್ದಾರ, ಒಳಗಡೆ ಇರೋ ವ್ಯಕ್ತಿತ್ವನೇ ಬೇರೆ ಇದೆ. ಇಷ್ಟು ದಿನದ ಒಳಗಡೆ ಇಷ್ಟು ಹೊರಗೆ ಬಂದದ, ಇನ್ನೂ ಎಷ್ಟು ವರ್ಸ್ಟ್ ಇದ್ದಾನ, ಇನ್ನೂ ಎಷ್ಟು ವರ್ಸ್ಟ್ ಇದ್ದಾರ ನೋಡ್ತಾ ಹೋಗಮ್ಮ. ಇನ್ನೂ ಬಿಗ್ ಬಾಸ್ ತುಂಬ ದಿನಗಳಿದೆ ಅಲ್ಲ, ಇಲ್ಲಿ ಒಂದು ವಾರದಾಗೆ ಆತನ ಬಣ್ಣ ಎಲ್ಲ ಬಯಲಾಗಿದೆ, ಇನ್ನೂ ಎಷ್ಟು ಒಳಗಡೆ ಇನ್ನೂ ಎಷ್ಟು ಬಣ್ಣ ತುಂಬಿಕೊಂಡಾನೋ, ಅದನ್ನ ಯಾವಾಗ ಹೊರಗೆ ಹಾಕ್ತಾನೋ ನೋಡಮ್ಮ. ಮತ್ತೆ ಇನ್ನು ಈ ಸ್ನೇಹಿತ ಗೌಡ ಬಂದ್ಬಿಟ್ಟು, ಪ್ರತಾಪ್ ನೀವು ಅಡುಗೆ ಮಾಡಬೇಡ್ರಿ ಅಂತೆಲ್ಲ ಡೈರೆಕ್ಟಾಗಿ ಹೇಳಿದರು. ಇದರಿಂದ ಸ್ವಲ್ಪ ತನಿಷ್ ಅವರು ಮತ್ತು ಸಂಗೀತ ಅವರು ಸಪೋರ್ಟ್ ಮಾಡಿದರು, ಆ ಥರ ಡೈರೆಕ್ಟಾಗಿ ಹೇಳಬಾರ್ದು, ಬಂದು ನೀನು ಅಸಮರ್ಥರು ನಾವೆಲ್ಲರೂ ಇದ್ದೀವಲ್ಲ, ನಾವೆಲ್ಲರೂ ನಡ್ಬಾರ್ಕ ಬಂದು ನೀನು ಹೇಳಿದರೆ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಇಬ್ಬರು ಮುಂದೆ ಬರ್ತೀವಿ, ಅವ್ರು ಸ್ವಲ್ಪ ಹಿಂದೆ ಇರ್ತಾರ, ಬಟ್ ಡೈರೆಕ್ಟಾಗಿ ಹೋಗಿ ನೀನು ಮಾಡೇ ಬೇಡ ಅಡುಗೆ ಅಂತಂದರೆ ಸರಿ ಅನಿಸುತ್ತಾ? ಯಾರಿಗೇ ಆಗಲಿ ಪಾಪ ಬೇಜಾರು ಆಗೇ ಆಗುತ್ತಾ, ಆ ವಿಚಾರ ಎಲ್ರಿಗೂ ಕಾಣಕತ್ತದ, ಹೊರಗಡೆ ಇರೋ ಬಿಗ್ ಬಾಸ್ ಬಿಗ್ ಬಾಸ್ ನೋಡೋಂಥ ಎಲ್ರಿಗೂ ಕಾಣಕತ್ತದ, ಬಟ್ ಒಳಗಿರೋರಿಗ ಅರ್ಥ ಆಗಕತ್ತದ, ಅಥವಾ ನಾನೇ ಹೆಚ್ಚು ನಂದೇ ಎಲ್ಲ ಅಂಥೇಳಿ ಜಂಬದಿಂದ ಆಡಕತ್ತಾರ? ಇದು ಸರಿ ಕಾಣಿಸ್ತಾನೆ ಇಲ್ಲ ನನಗಂತೂ. ನಿನ್ನೆ ತನಿಷ್ ಅವ್ರಿಗೆ ಉತ್ತಮ, ಮತ್ತು ಭಾಗ್ಯಶ್ರೀ ಅವ್ರಿಗೆ ಕಳಪೆ ಅಂತ ಕೊಟ್ಟಾರ, ಕಳಪೆ ಕೊಟ್ಟಾರಂತ ಎಷ್ಟು ಬೇಜಾರಾಗ್ಯಾಳ್ರಿ ಆಕೆ, ಅತ್ತೆ ಬುಟ್ಟಾಳ ಯಾಕೆ ಕಳಬೇಕು, ಮಾಡಿದ್ದೆ ತಪ್ಪದ, ತಗೋಬೇಕು ಮತ್ತೆ ಅದನ್ನ ಈಗ ಕೊಡಕತ್ತಾರ ಅಂತೇಳಿ. ಮತ್ತೆ ಎಲ್ಲಾನು ಹೋಗಿ ಪ್ರತಾಪ್ ಮೇಲೆ ಹಾಕಕತ್ತಾಳ, ನಾನು ಊಟ ಮಾಡಿಕೊಡು ಅಡುಗೆ ಮಾಡಿಕೊಡ ಅಂತ ಕೇಳೇ ಇಲ್ಲ ಅಂತ. ಇನ್ನ ಭಾಗ್ಯಶ್ರೀ ಅವರು ನಾನು ಅಡುಗೆ ಮಾಡಿಕೊಡ ಅಂತ ಕೇಳೇ ಇಲ್ಲ ಪ್ರತಾಪಿಗ, ಅವರೇ ಮಾಡಿಕೊಟ್ಟಾರ ಅಂತ ಹೇಳಿದ್ರು. ಓಕೆ ಒಂದು ಮಾತು ಹೇಳ್ತೀನಿ ನಾನು, ಈಗ ಮಕ್ಕೊಂಡಿರ್ತಾರ ಭಾಗ್ಯಶ್ರೀ ಅವರು, ಈಗ ಪ್ರತಾಪ್ ಹೋಗಿ ನಿಮ್ಗೆ ಹಸುವಾಗ್ಯದ ಬಾ ಅಡುಗೆ ಮಾಡಿಕೊಡ್ತೀನಿ ಬರ್ರಿ ಅಂತಾರೇನ್ರಿ ಯಾರನ್ನ? ನೀವೇ ಯೋಚನೆ ಮಾಡ್ರಿ, ಯಾರನ್ನ ಹಂಗೆ ಅಂತ ಕರೆದು ಊಟ ಮಾಡ್ರಿ ಅಂತಾರ? ಓಕೆ ಎಲ್ರಿಗೂ ಹಸುವಾದಾಗ ಅಕ್ಕಿಯಾಗಿ ಹೋಗಿ ಅವರಾಗಿ ಹೋಗಿ ನನಗೆ ಹಸುವಾಗ್ಲಕ್ಕತ್ತದ, ನನಗೆ ಹಸುವಾಗಕ್ಕತ್ತದ ಅಂಥೇಳಿ ಮಾಡಿದರೆ, ಪಾಪ ಕರುಣೆ ಇರುವಂತಹ ಪ್ರತಾಪ್ ಅಡುಗೆ ಮಾಡಿ ಕೊಟ್ಟಾನ, ಏನು ತಪ್ಪದ ಅದ್ರಾಗ? ಮತ್ತು ಅದನ್ನು ನನ್ನ ಕರುಣೆ ತಿಂದಾಳ, ಓಕೆ ತಿಂದ ಮೇಲೆ ನಾನು ಮಾಡಿ ಕೊಟ್ಟ ನನಗೆ ಅಂಥೇಳಿ ಸ್ವಲ್ಪ ನಾನು ಮೆಚ್ಚುಗೆನ ಪಡಿಸಿದ್ಲ ಇಲ್ಲ ಅಂದರೆ ಪ್ರತಾಪಿಂದನೇ ನಾನು ಈಗ ಕಳಪೆಗೆ ಹೋಗೀನಿ ಅನ್ನೋ ಥರ ಬಿಹೇವ್ ಮಾಡಕತ್ತಾರ, ಇದು ಸರಿ ಕಾಣಿಸ್ತಿಲ್ಲ ನನಗೆ.
ಇನ್ನ ಕಳಪೆನಾಗ ಹೋಗಿನೇ ಅವ್ರಿಗೆ ಅಷ್ಟು ದುಃಖ ಆಗ್ಲಾಕತ್ತದ. ಮತ್ತೆ ಜೈಲ್ನಾಗ ಇದ್ದಂತ ಭಾಗ್ಯಶ್ರೀ ಅವ್ರ ಹತ್ರ ಹೋಗಿ ಈ ತುಕಾಲಿ ಅವ್ರು ಬಂದ್ಬಿಟ್ಟು ಸೆಂಟಿಮೆಂಟು ಆ ಥರ ಈ ಥರ ಎಲ್ಲ ಮಾತಾಡಕತ್ತಾರ. ಏನು ಜನ ಇದ್ದಾರೋ ಇವರೆಲ್ಲ ಯಪ್ಪ. ಮತ್ತು ಇನ್ನೊಂದು, ಅಷ್ಟು ನಾಟಕ ಮಾಡ್ತಾರ ಯಾರು, ಇಶಾನಿ ಅವರು ಅಷ್ಟೊಂದು ನಾಟಕ ಮಾಡಿ ಅಷ್ಟೊಂದು ಮೊಸಳೆ ಕಣ್ಣೀರು ಹಾಕ್ತಾರ, ಅಂಥವ್ರಿಗೆ ಕಾಲದ ಪಾಪ ಪ್ರತಾಪ್ ಅವರು ಅಷ್ಟು ಹತ್ರೂ ಕೂಡ ಅವ್ರಿಗೆ ನ್ಯಾಯನೇ ಸಿಗವಲ್ತು. ಆದ್ರೂ ಒಂದು ವಿಚಾರ ಇಷ್ಟಪಡ್ತೀನಿ ನಾನು, ಪ್ರತಾಪ್ ಅವರು ಅಳೋವಾಗ ಹೋಗ್ಬಿಟ್ಟು ತನಿಷಾ ಅವರು ಮತ್ತು ನಮ್ರತಾ ಅವರು ಸಮಾಧಾನ ಮಾಡಿದರು. ಬಟ್ ಪ್ರತಾಪ್ ಬಗ್ಗೆ ಮೆಚ್ಚುಗೆ ಅಂತೂ ಜಾಸ್ತಿನೇ ಅದ ನನಗೆ. ಈ ಸಲ ಕಂಪಲ್ಸರಿ ಬರ್ಕೊಳ್ಳಿ, ಬಿಗ್ ಬಾಸ್ ಟಾಪ್ 5ನಲ್ಲಿ ಪ್ರತಾಪ್ ಪ್ರಥಮ ಸ್ಥಾನದಲ್ಲೇ ಇರ್ತಾನಂತ ಹೇಳ್ತೀನಿ. ಟಾಪ್ 5 ಇದ್ದೇ ಇರ್ತಾನೆ, ಕಂಪಲ್ಸರಿ ಇರ್ತಾನ. ಯಾಕಂತಂದರೆ ಆತ ಹೊರಗಡೆ ಏನೇ ತಪ್ಪು ಮಾಡಿರ್ಬೋದು, ತಪ್ಪು ಮಾಡೇನಂತ ಹೇಳಿ ಇಲ್ಲಿ ಬಂದಮೇಲೆ ಶಿಕ್ಷೆ ಕೊಡೋಕತ್ತೆ. ಇವ್ರಿಗೆ ಶಿಕ್ಷೆ ಕೊಡೋಕೆ ದೇವ್ರ ಏನು, ಅಥವಾ ಬಿಗ್ ಬಾಸಾ, ಅಥವಾ ಇವ್ರಿಗೇನು ಕಾನೂನು ಗೊತ್ತಾ? ಏನು ಗೊತ್ತಿ ಇವ್ರಿಗೆ? ಏನೂ ಗೊತ್ತಿಲ್ಲ, ಮಣ್ಣೂ ಗೊತ್ತಿಲ್ಲ. ಇನ್ನು ಈ ತುಕಾಲಿ ಅವ್ರು ಅದಾರಲ್ಲ, ಪ್ರತಾಪ್ ಸರಿ ಇಲ್ಲ, ಇಡೀ ಮೀಡಿಯಾಗೆ ಮಣ್ಣೆರ್ಚನ, ಇನ್ನು ಬಿಗ್ ಬಾಸ್ ಒಂದು ಲೆಕ್ಕ ಏನೋ ಅವನೀಗ ಅನ್ನೋಕತ್ತಾನ. ಏನ್ರಿ ಮರ್ಯಾದೆ ಕೊಡೋದು ಕಲೀರಿ ಮೊದಲು. ನೀವೆಷ್ಟೋ ದೊಡ್ಡವರಾಗಿರ್ಬೋದು, ಬಟ್ ಮರ್ಯಾದೆ ಕೊಡೋದನ್ನ ಕಲಿತ್ರೆ ಮರ್ಯಾದೆ ರಿಪೀಟ್ ನಿಮಗೆ ಬರ್ತದ. ಅದು ಬಿಟ್ಟು ಅವನು ಇವನು ಒಂದ್ಸಲ ಆದರೂ ಪ್ರತಾಪ್ ಅವ್ರು ನಿಮ್ಮ ಮುಂದೆ ಬಂದು ಅವರು ಇವರು ಅವನು ಇವನು ಅಂದಾನ, ಅವರು ಇವ್ರು ಅಂತ ಹೇಳಿ ಮಾತಾಡ್ತಾನ, ಅಂದರೆ ಎಷ್ಟು ರೆಸ್ಪೆಕ್ಟ್. ಇನ್ನು ಪ್ರತಾಪ್ ಬಂದ್ಬಿಟ್ಟು ನಿಮ್ಮ ಮುಂದೆ ಅವರು ಇವರು ಅಂತಲೇ ಮಾತಾಡ್ತಾರ, ಅವನು ಇವನು ಅಂತ ಒಂದಿನ ಆದರೂ ಮಾತಾಡಿದಾರ? ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಒಂದು ವಾರ ಆಗ್ಲಕತ್ತದ. ಒಂದಿನೂ ಆ ಥರ ಮಾತಾಡಿಲ್ಲ ಅವರು, ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಇರೋದು ಅದೇ ಥರ ಇದೆ ಅಂಥೇಳಿ ಗೊತ್ತಾಗಕತ್ತದ. ರೆಸ್ಪೆಕ್ಟೇ ಕೊಡಕತ್ತಾರ. ನೀವು ಕಾಮಿಡಿ ಮಾಡೋಕೆ ಹೋಗಿ ನೀವೇ ಜೋಕರ್ ಆಗಕತ್ತೀರಿ. ನಿಮ್ಗೆ ಇದು ಎಷ್ಟು ಸರಿ ಅನಿಸ್ಲಾಕತ್ತದೆ ನನಗೆ ಗೊತ್ತಾಗ್ತಿಲ್ಲ. ನೀವು ಹೊರಗಡೆ ಬಂದರೆ ನಿಮ್ಮನ್ನು ಬೈಬೇಕಂತ ನನಗೆ ಮಾತ್ರ ಮನ್ಸಕ್ಕೆ ಫುಲ್ ಅದ. ನೀವು ಹೊರಗೆ ಬನ್ನಿ, ನಾನು ನಿಮ್ಮ ಮೀಟಾಗಿ ಬೈತೇನೆ. ಈ ನಮ್ರತಕ್ಕನ ಬಗ್ಗೆ ಹೇಳ್ತೀನಿ, ಎಷ್ಟು ಹತ್ಲು ಪಾಪ, ಆಕೆ ಹುಟ್ಟಿದಾಗ ಅವ್ರ ಅಜ್ಜಿಗೇನೋ ಕೆಟ್ಟದಾಗ್ಯದಂತ, ಕೆಟ್ಟದಾಗ್ಯದಂತ ಹೇಳಿ ಹುಟ್ಟಿದಂತ ಹೆಣ್ಮಗಳ ಮೇಲೆ ಹಾಕಿದ್ಲು ನೋಡು. ಅವ್ರ ಅಪ್ಪನ ಅವ್ರ ಅಮ್ಮನ ಈಕಿನ ಮೂವರ್ನ ದೂರ ಇಟ್ಟಾಳ, ಮೂವರ್ನ ದೂರ ಇಟ್ಟಾರ. ಓಕೆ, ಬೇಕಿದ್ರೆ ನಿಮ್ಗೆ ಮಗಳು ಬೇಕಿದ್ರೆ ನಮ್ಮ ಮನೆಗೆ ಬರಬೇಡ್ರಿ, ಮಗಳು ಬೇಕಂದ್ರೆ ಮಗಳ ಜೊತೆ ಇರ್ರಿ ಅಂತ ಅನ್ನಕತ್ತಾರಂತ. ಅವರು ಒಂದು ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣು ಮಗಳ ಬಗ್ಗೆ ಹಂಗನ ಸರಿನಾ? ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಪಂಚದಲ್ಲಿ ಹೆಣ್ಣಿಲ್ಲ ಅಂದರೆ ಪ್ರಪಂಚನೇ ನಡೆಯಂಗಿಲ್ಲ. ಏನು ಜನ ಇದ್ದಾರೋ ಏನು ಅರ್ಥ ಆಗಲ್ಲ. ಅವಾಗಿನ ಕಾಲದವರಾಗಿರ್ಬೋದು, ಓಕೆ, ಈಗೂ ಅದೇ ನಡೆಯಕತ್ತದ. ಏನು ಹೇಳಬೇಕು ಇಂಥ ಜನಕ್ಕೆ? ಓಕೆ, ಗಂಡ್ಮಕ್ಕಳು ಆ ಥರ ಅಂದರು ಅಂದರೆ ಓಕೆ ಏನೋ ಹೇಳ್ಬೋದು, ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶತ್ರು ಇದ್ದಾರೆ ಈಗ, ಅದೇ ಇಷ್ಟ ಆಗ್ತಿಲ್ಲ ನನಗಂತೂ, ಅಸಲು ಇಷ್ಟ ಆಗ್ತಿಲ್ಲ. ಮತ್ತು ನಿಮ್ಗೆ ಏನು ಅನ್ಸ್ಲಾಕತ್ತದ ಅದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನದ ಕಮೆಂಟ್ ಮಾಡಿರಿ. ಮತ್ತು ಇನ್ನು ಈ ಮೈಕಲು ಮತ್ತು ಇಶಾನಿ ಅವರು, ಈ ಮೈಕಲ್ ಅವ್ರ ಮೈಂಡಾಗಿ ಏನಾದ ಅಂಥೇಳಿ ಇಶಾನಿ ಅವ್ರು ತಿಳ್ಕೊಳಕತ್ತಾರ. ಯಾಕಂದ್ರೆ ಲವ್ ಮಾಡ್ಬೇಕಂತ ಮನ್ಸಾಗ ಬಂದದವ್ರಿಗೆ ತಿಳ್ಕೊಂಡು ಮತ್ತೆ ಏನೇನು ಮಾಡಬೇಕು ಮತ್ತೆ ಮನ್ಸು ಬಿಚ್ಚಿ ಇಬ್ರು ಮಾತಾಡ್ಲಕತ್ತಾರ. ಮುಂದಿನ ದಿನಗಳಲ್ಲಿ ಮೈಕಲ್ ಪ್ರಪೋಸ್ ಮಾಡ್ತಾನ ಅಥವಾ ಇಶಾನಿ ಅವರೇ ಪ್ರಪೋಸ್ ಮಾಡ್ತಾರ, ಹೆಂಗ್ ಪ್ರಪೋಸ್ ಮಾಡ್ತಾರ ನೋಡಮ್. ಮತ್ತೆ ನಾನಂತೂ ಕುತೂಹಲದಿಂದ ಕಾಯ್ಲಕತ್ತೀನಿ. ಯಾಕಂದ್ರೆ ಪ್ರತಿಯೊಂದು ಬಿಗ್ ಬಾಸ್ ಮನೆಗೂ ಪ್ರತಿಯೊಂದು ಲವ್ ಸ್ಟೋರಿ ಇದ್ದೇ ಇರ್ತದ, ಬಟ್ ಈ ಸಲ ಮಾತ್ರ ಒಂದೇ ಲವ್ ಸ್ಟೋರಿ ಇರಲ್ಲ. ಪಕ್ಕ ಮೂರು ಲವ್ ಸ್ಟೋರಿ ಆಗಿ ಆಗ್ತಾವ, ಮೂರು ಜೋಡಿ ಹೊರಗಡೆ ಹೋಗಿ ಹೋಗ್ತಾವ. ಅದನ್ನ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಂತ ಹೇಳ್ತೀನಿ, ಮತ್ತೆ ನಿಮಗೂ ಗೊತ್ತಾಗಿರ್ತದ ಯಾರಂತ ಹೇಳಿ. ಆದ್ರೂ ಇವಾಗ ಹೇಳಲ್ಲ ನಾನು, ನೋಡಮ್ ಮುಂದೆ ಹೇಳ್ತೀನಿ ನಿಮ್ಗೆ. ಇನ್ನು ಸ್ನೇಹಿತ್ ಗೌಡ ಅವರು ಪ್ರತಾಪ್ ಅವ್ರ ಮುಂದೆ ಬಂದು ಸಾರಿ ಕೇಳ್ಯಾರ, ಅವಾಗ ಮೆಚ್ಚುಗೆ ಎಲ್ರಿಗೂ ಅವ್ರ ಮೇಲೆ ಸ್ವಲ್ಪ ಇಷ್ಟ ಆಯಿತು. ಓವರ್ ಆ್ಯಕ್ಟಿಂಗ್ ಮಾಡುವಂತಹ ಸ್ನೇಹಿತ್ ಗೌಡ ಬಂದು ಸಾರಿ ಕೇಳ್ಯಾನಂದರೆ ಎಲ್ರಿಗೂ ಇಷ್ಟನೇ ಆಗ್ತದೆ. ಯಾರಿಗೆ ಗೊತ್ತು ಅದನ್ನು ಮನಸ್ಸಿಂದ ಮಾಡ್ಯಾನೋ ಅಥವಾ ಮನಸ್ಸಿಂದ ಮಾಡ್ಯಾರೋ ಅಥವಾ ಅದನ್ನು ಅವ್ರ ಪ್ರಕಾರ ಸ್ಟ್ರಾಟಜಿನ ನೋಡೋ. ಮತ್ತು ಮುಂದಿನ ದಿನಗಳಲ್ಲಿ ಹಿಂಗೆ ಯಾರಿಗಾದರೂ ತಪ್ಪು ಮಾಡಿದಾಗ ಸಾರಿ ಕೇಳ್ತಾರ ಅಥವಾ ಹಿಂಗೆ ಸುಮ್ಮನೆ ಇರ್ತಾರ ನೋಡಮ್ಮ, ಅವ್ರು ಸ್ವಲ್ಪ ಆಚೆ ಈಚೆ ಇದ್ದಾರೆ. ಯಾಕಂತಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರ, ಹಾಗಾಗಿ ಓವರ್ ಆ್ಯಕ್ಟಿಂಗ್ ಆದರೆ ಓಕೆ, ಬಟ್ ಒಳಗೊಂದು ಹೊರಗೊಂದು ಇದ್ದಾರ ನೋಡೋ ಮತ್ತೆ ಮುಂದೆ ಹೆಂಗಾಗ್ತದ. ಇನ್ನು ಕಾರ್ತಿಕ್ ತುಂಬಾ ಚೆನ್ನಾಗಿ ಆಡ್ಲಕತ್ತಾನ ಆಟ, ಅದಕ್ಕೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡ್ಬೇಕಂತ ಅದ. ಬಟ್ ನಿನ್ನೆ ಕಿರಿಕಿರಿ ನಡೆಯುತ್ತಲ್ಲ ಅದ್ರಾಗ ಏನು ಅಂತಂದು ಅಷ್ಟು ಅವ್ರದ್ದೇನು ಅಷ್ಟು ಕಾಣಿಸ್ಲಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೋ ನೋಡಮ್ಮ. ಬಟ್ ನಿನ್ನೆ ನಲ್ಲಿ ಕಾರ್ತಿಕ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಯಾರ. ಯಾಕಂತಂದರೆ ಧ್ವನಿ ಎತ್ತಾರ ಪ್ರತಾಪ್ ಪರ, ಹಾಗಾಗಿ ಚೆನ್ನಾಗಿ ಅನ್ಸ್ಲಾಕತ್ತದ. ಮತ್ತು ನೋಡ ಮುಂದೆ ಇನ್ನೂ ಎಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ ಆಗುತ್ತೆ ಪ್ರತಾಪ್ ಇವರಿಗೆ. ಸಮರ್ಥರೆಲ್ಲ ಒಂದು ಕಡೆ ಆಗ್ಯಾರ, ಅಸಮರ್ಥರೆಲ್ಲ ಒಂದು ಕಡೆ ಆಗಿದ್ರು ಬಿಗ್ ಬಾಸ್ ಪ್ರಕಾರ. ಬಟ್ ಈಗ ಇವ್ರದ್ದು ಅಸಮರ್ಥರೆಲ್ಲ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರ, ಮುಂದಿನ ದಿನಗಳಲ್ಲಿ ಇದೇ ಥರ ಫ್ರೆಂಡ್ಶಿಪ್ ಇರುತ್ತಾ ಅಥವಾ ಸಮರ್ಥರು ಹೋಗಿ ಹೊಟ್ಟೆ ಕಿಚ್ಚಿಂದ ದೂರ ಮಾಡ್ತಾರ ನೋಡಮ್ಮ. ಮತ್ತೆ ಇನ್ನು ಬಿಗ್ ಬಾಸ್ ಬಗ್ಗೆ ನಾನೆಲ್ಲ ರಿವ್ಯೂ ಕೊಟ್ಟಿನಿ ನಿನ್ನೆದ್ರು ನಿನ್ನೆದು ಎಪಿಸೋಡ್ದು.
ಮತ್ತೆ ನಿಮ್ಗೆ ಏನ್ ಅನ್ಸ್ಲಕತ್ತದ ಇದ್ರ ಬಗ್ಗೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಫಾರ್ ಆಲ್ ಕೈಂಡ್ಸ್ ಆಫ್ ಆಡ್ಸ್ ಅಂಡ್ ಬಿಸ್ನೆಸ್ ಪ್ರಮೋಷನ್ಸ್ ಇನ್ ಸುವಿಹ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ 7899-813-562 ಆರ್ 9980-515-491.